ರೋಹಿತ್ ಇನ್ನೂ ನಿಮ್ಮನ್ನು ಏನು ಉಳಿದಿಲ್ಲ, ಈಗಲಾದರೂ ಸ್ವಲ್ಪ ಪೊಲೀಸ್ನ ಅಟ್ಯಾಕ್ ಮಾಡೋದು ಅದೆಲ್ಲ ಬಿಡುವ ಇದೆಯಾ? ನೀನು ಮಾತಾಡಿರೋದು ನಮಗೆಲ್ಲ ಈಗ ಭಾಳ ಮಾಹಿತಿ ಬಂದಿದೆ, ಮತ್ತೆ ಇನ್ನು ಪೊಲೀಸರನ್ನ ಇದು ಮಾಡಬೇಕು ಅಂತ ಹೇಳ್ತೇನೆ. ಇದು ಒಟ್ಟಿದೆ ರೋಹಿತ್, ಇನ್ನೂ ನಿಮ್ಮಲ್ಲಿ ಏನು ಉಳಿದಿಲ್ಲ, ಈಗಲಾದರೂ ಸ್ವಲ್ಪ ಪೊಲೀಸ್ನ ಅಟ್ಯಾಕ್ ಮಾಡೋದು ಅದೆಲ್ಲ ಬಿಡುವ ಇದೆಯಾ? ನೀನು ಮಾತಾಡಿರೋದು ನಮಗೆಲ್ಲ ಈಗ ಭಾಳ ಮಾಹಿತಿ ಬಂದಿದೆ, ಮತ್ತೆ ಇನ್ನು ಪೊಲೀಸರನ್ನ ಇದು ಮಾಡಬೇಕು ಅಂತ ಹೇಳ್ತೇನೆ. ಇದು ಒಟ್ಟಿದೆ ಬಹಳಷ್ಟು ದಿವಸದಿಂದ, ಫಾರ್ ಲಾಸ್ಟ್ 3-4 months ಇಂದ ಐ ಹ್ಯಾವ್ ಬೀನ್ ಟೆಲಿಂಗ್ ಇನ್ ಮಲ್ಟಿಪಲ್ ಪ್ಲೇಸಸ್ ದಟ್ ನಾವು ಈ ಥರ ರೌಡೀಸ್, ಈ ಅಡ್ಡಸ್ ಇಟ್ಕೊಂಡು ಭಾಳಷ್ಟು ಜನ ಈಗ ಬೆಳೆದ ಕೆಲಸದಲ್ಲಿ ಎಲ್ಲ ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಕೇಳಿದ್ವಿ. ಬಟ್ ವಿ ವರ್ ನಾಟ್ ಹ್ಯಾವಿಂಗ್ ಕಾಂಕ್ರೀಟ್ ಇನ್ಫಾರ್ಮೇಷನ್, ಸ್ವಲ್ಪ ಇನ್ಫಾರ್ಮೇಷನ್ ಬರೋದು ಸ್ವಲ್ಪ ಲೇಟ್ ಆಗಿ. ರೀಸೆಂಟ್ಲಿ ಒಂದು ಸಮ್ 10 days ಬ್ಯಾಕ್ ನಮಗೊಂದು ಮಾಹಿತಿ, ಯುನೋ ವಿ ಹ್ಯಾಡ್ ಗಾಟ್ ಬೇರೆ ಸೋರ್ಸಸ್ಸಿಂದ ನಮಗೆ ಮಾಹಿತಿ ಬಂದ ಮೇರೆಗೆ ಇವರೆಲ್ಲ ಸ್ವಲ್ಪ ಆಕ್ಟಿವ್ ಆಗಿತ್ತು, ಇನ್ವಾಲ್ವ್ಡ್ ಇನ್ ಅನ್ನೆಸರಿ ಆಕ್ಟಿವಿಟೀಸ್. ಕೆಲವರು ಇದರಲ್ಲಿ ಏನು ಅಂತ ಹೇಳಿದ್ರೆ, ಇವರು ಹಳೆಯ ಕೇಸಸ್ಸು ಅದು ಒಂದು ರೋಪನ್ನು ಹಾಕ್ಕೊಂಡು ಹಳೆಯ ಕೇಸಸ್ ರುಬಾಬ್ನ ಮೈಗೆಲ್ಲ ಪೂರ್ತಿ ಇದು ಮಾಡಿಕೊಂಡು ಈ ಬಾರ್ಗಳಿಗೆ ಹೋಗಿಬಿಟ್ಟು ಬಾರಲ್ಲಿ ದುಡ್ಡು ಕೊಡ್ದಲೇ ಡ್ರಿಂಕ್ಸ್ ಎಲ್ಲ ಮಾಡಿಬಿಟ್ಟು ಯಾರಾದ್ರು ದುಡ್ಡು ಕೇಳಿದ್ರೆ ಅದನ್ನು ಹೊಡೆದು ವಿಶಾಲ್ ಬಾರಲ್ಲಿ ಹಿಂದೆ ಆಗಿದೆ, ತಮ್ಮ ಗಮನ ಬಂದಿದೆ. ಅದೇ ಥರ ಬೇರೆ ಕಡೆ ಭಾಳಷ್ಟು ಕಡೆ ಆಗಿದೆ. ಮತ್ತು ಇವ್ರನ್ನ ಕೆಲವರು ಏನೋ ಜಾಗ ಸೆಟಲ್ಮೆಂಟ್ಗಳಿಗೆ ಹೋಗೋದು ಇವೆಲ್ಲ ಕೂಡ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ವಿ ವಾಂಟೆಡ್ ಟು ಡೂ ಸಮ್ ಆ್ಯಕ್ಷನ್. ನಮ್ಮ ಅಡಿಷನಲ್ ಎಸ್ ಪಿ ಉದೇಶ್ ಅವರು ಏನೋ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಅವರು ಮತ್ತು ನಮ್ಮ ಟೌನ್ ಡಿ ಎಸ್ ಪಿ ಶ್ರೀನಿವಾಸ್ ಅವರ ತಂಡ ಇವತ್ತು ಬೆಳಿಗ್ಗೆ 84 ಜನರ ಮನೆಗಳಿಗೆ ಏಕಕಾಲಕ್ಕೆ ಸರ್ಚ್ ಮಾಡಿಬಿಟ್ಟು ಅಲ್ಲಿ ಮನೆಗಳಲ್ಲಿ ಪೂರ್ತಿ ಅನ್ನೋದು ಏನಿದೆ ಅಂತ ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ನಮ್ಮಲ್ಲಿ ಈಗ ಒಂದು 54 members ನಾವು ಕರ್ಕೊಂಡು ಬಂದಿದ್ದೀವಿ. ಇವರ ಮನೆಗಳಲ್ಲಿ ಏನು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅದನ್ನು ಸರ್ಚದು ನಮಗೆ ಇನ್ನೂ ರಿಪೋರ್ಟ್ ಬರಲಿಕ್ಕೆ ಬಾಕಿ ಇದೆ. ಇವ್ರಿಗೆಲ್ಲರಿಗೆ ಒಂದೇ ಇದು, ಇನ್ಸ್ಟೆಡ್ ಆಫ್ ನಾವು ಈಗಾಗಲೇ ರೌಡಿ ಶೀಟ್ಸ್ ಯಾರು ರೌಡಿ ಶೀಟರ್ಸ್ ಇದ್ದಾರೋ ಅವರ ರೌಡಿ ಶೀಟ್ನ ಭಾಳಷ್ಟು ಜನರದ್ದು ಕೂಡ ನಾವು ತೆಗೆದಿದ್ದೀವಿ. ರೌಡಿ ಶೀಟ್ ಇಲ್ಲ ಅಂತ ಅವರು ಚಂದ್ರವಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವ್ರಿಗೂ ಈಗ ರೌಡಿ ಶೀಟ್ ಇದೆ ಅಂತ ಹೇಳ್ಬಿಟ್ಟು ರೌಡಿ ಅಂತ ಹೇಳ್ಬಿಟ್ಟು ಜೀವನ ಪೂರ್ತಿ ರೌಡಿಯಾಗೇ ಇರಬೇಕು ಅಂತ ಏನಿಲ್ಲ ಅನ್ನೋದು ಮಾತನ್ನು ನಾವು ಅವ್ರಿಗೆ ಮುಟ್ಟಿಸ್ಬೇಕು. ಜೊತೆಯಲ್ಲಿ ಇದು ಏನು ಇವಾಗ ಮನೆಯಲ್ಲಿ ನಮಗೆ ಏನು ಇವು ಸಿಗ್ತವೋ ಅದರ ಆಧಾರದ ಮೇಲೆ ವಿ ಹ್ಯಾವ್ ಟು ಕೇಸಸ್. ಸೊ ಅದಕ್ಕೆ ಇದು ಮಾಡಿದ್ವಿ ನಾವು. ಇದು ಫಾರ್ಮಲ್ ಆಗಿ ಮಾಡಿರೋ ಪರೇಡ್ ತಮ್ಮ ಗಮನಕ್ಕೆ ಬಂದಿದೆ, ಇಲ್ಲಾಂದರೆ ನಾವು ಇನ್ಫಾರ್ಮಲ್ ಆಗಿ